ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ರಾಜ್ಯ ಕರ್ನಾಟಕದಲ್ಲಿ ನಾಲ್ಕು ದಿನ ಮದ್ಯ ಮಾರಾಟ ಬಂದ್ ಆಗಲಿದೆ ಯಾಕೆ ಯಾವಾಗ ನೋಡೋಣ ಬಂಗಾರ ಪ್ರೇರಿಗೆ ಮುಖ್ಯವಾದ ಸುದ್ದಿ ಇಂದಿನಿಂದ ಹೊಸ ನಿಯಮಗಳು ಜಾರಿಗೆ ಇನ್ಕಮ್ ಟ್ಯಾಕ್ಸ್ ಕುರಿತಂತೆ ಮಾಹಿತಿ ಮಹಿಳೆಯರಿಗೆ ಮುಖ್ಯವಾದ ಸುದ್ದಿ ಈಗ ಪ್ಯಾನ್ ಕಾರ್ಡ್ ಬೇಕೇ ಬೇಕು ಯಾಕೆಂಬುದನ್ನು ನೋಡೋಣ ರೈತರ ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿ ದೌರ್ಜನ್ಯವೆಸಗಿದ್ದಾರೆ ಎಂದು ರೈತ ಸಂಘದ ರಾಜ್ಯಾಧ್ಯಕ್ಷಕರ ಆರೋಪ ಚಿಕ್ಕಬಳ್ಳಾಪುರದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಫೋಟೋ ಶೂಟ್ ಮಾಡಲು ಹೋಗಿ ಮೂರು ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದಾರೆ ಮತ್ತೊಂದೆಡೆಯಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ಪ್ರಹ್ಲಾದ್ ಅವರು ವ್ಯಂಗ್ಯವಾಡಿದ್ದಾರೆ ಏನು ಎಂಬುದರ ಮಾಹಿತಿ ನೋಡೋಣ ಎಲ್ಲ ಮಾಹಿತಿ ನೋಡೋಕ್ಕಿಂತ ಮೊದಲು ಒಂದು ಸಣ್ಣ ರಿಕ್ವೆಸ್ಟ್ ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿದರೆ ನಾವು ಹಾಕುವ ಎಲ್ಲ ಮಾಹಿತಿಗಳನ್ನು ನೀವು ನೋಡ್ತೀರಾ ಈ ಒಂದು ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಕೂಡ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ರಾಜ್ಯ ಕರ್ನಾಟಕದಲ್ಲಿ ಈ ನಾಲ್ಕು ದಿನ ಮದ್ಯ ಮಾರಾಟ ಬಂದ್ ಆಗಲಿದೆ ಕಾರಣ ಏನು ಯಾವ ದಿನ ಎಂಬ ಮಾಹಿತಿ ನೋಡೋಣ ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯ ಮತ್ತು ಮತ ಎಣಿಕೆ ಒಟ್ಟಾಗಿ ಮೇ ಎಂಟು ಮೇ ಒಂಬತ್ತು ಮೇ ಹತ್ತು ಮತ್ತು ಮೇ ಹದಿಮೂರರಂದು ನಡೆಯಲಿದ್ದು ಆದ್ದರಿಂದ ರಾಜ್ಯದಲ್ಲಿ ಒಟ್ಟು ಈ ನಾಲ್ಕು ದಿನ ಮದ್ಯ ಮಾರಾಟ ಬಂದ್ ಇರಲಿದೆ ಎಂದು ಚುನಾವಣಾ ಆಯೋಗ ಈಗ ತಿಳಿಸಿದೆ ಮುಖ್ಯವಾಗಿ ಮತ ನಡೆಯುವಂತಹ ಪ್ರದೇಶದ ಒಳಗಿನ ಎಲ್ಲ ಸಂಸ್ಥೆಗಳಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಲಾಗಿರುತ್ತದೆ ಮತ್ತು ಪೊಲೀಸರ ಕೂಡ ಭದ್ರತೆಗೆ ನಿಲ್ಲಿಸಲಾಗಿರುತ್ತದೆ ಆದ್ದರಿಂದ ಈ ಒಂದು ನಾಲ್ಕು ದಿನಗಳಲ್ಲಿ ಮದ್ಯ ಮಾರಾಟ ಸಿಗೋದಿಲ್ಲ ಅದೇ ರೀತಿ ಮತ ಎಣಿಕೆ ದಿನವೂ ಕೂಡ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ ಮೇ ಹದಿಮೂರರಂದು ಮತ ಎಣಿಕೆ ಶುರುವಾಗುತ್ತದೆ ಬೆಳಿಗ್ಗೆ ಎಂಟು ಗಂಟೆಗೆ ಮತ ಎಣಿಕೆ ಆರಂಭವಾಗಲಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದ್ದು ಈ ಒಂದು ಸಮಯದಲ್ಲಿ ಮದ್ಯ ಮಾರಾಟ ಮಾಡುವಂತಿಲ್ಲ ಎಂದು ನಿಷೇಧ ಮಾಡಲಾಗಿದೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಮೇ ಎಂಟು ಮೇ ಒಂಬತ್ತು ಮೇ ಹತ್ತು ಮತ್ತು ಮೇ ಹದಿಮೂರು ಈ ನಾಲ್ಕು ದಿನಗಳಲ್ಲಿ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ ಎಂದು ಹೇಳಲಾಗಿದೆ ಆದರೆ ಇದೇ ನಡುವೆ ಮತ್ತೊಂದು ಮಾಹಿತಿ ಮತದಾನದ ದಿನ ಅಂದರೆ ಮೇ ಹತ್ತರಂದು ಎಲ್ಲಾ ಕಾರ್ಮಿಕರಿಗೆ ವೇತನ ಸಹಿತ ರಜೆ ನೀಡುವಂತೆ ಈಗಾಗಲೇ ಚುನಾವಣಾ ಆಯೋಗ ಶುಕ್ರವಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದೆ ಅಂದರೆ ಆ ದಿನ ದಿನಗೂಲಿ ನೌಕರರು ಅಂಗಡಿ ಮತ್ತು ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಸಂಬಳವನ್ನ ನೀಡಬೇಕು ಎಂದು ಹೇಳಲಾಗಿದೆ ಅಂದರೆ ಆ ದಿನ ಸಂಬಳವನ್ನ ನೀಡಬೇಕು ಆದರೆ ಅವರಿಗೆ ರಜೆಯನ್ನು ಕೂಡ ನೀಡಬೇಕು ಎಂದು ಈಗಾಗಲೇ ಚುನಾವಣಾ ಆಯೋಗ ತಿಳಿಸಿದೆ ಈಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ನಾವು ಏಪ್ರಿಲ್ ಎರಡ್ ಸಾವಿರದ ಎಂಟ್ರಿ ಕೊಟ್ಟಿದ್ದೇವೆ ಈಗಾಗಲೇ ಏಪ್ರಿಲ್ ನಲ್ಲಿ ಹಲವು ಬದಲಾವಣೆ ಕೂಡ ಸರ್ಕಾರ ಜಾರಿಗೆ ಮಾಡಿದೆ ಅದರಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಹೊಸ ತೆರಿಗೆ ಪದ್ಧತಿ ಹೌದು ಸ್ನೇಹಿತರೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ ರೀತಿಯಲ್ಲಿ ಹೊಸ ತೆರಿಗೆ ಪದ್ಧತಿ ಇಂದಿನಿಂದ ಶುರುವಾಗಿದೆ ಅಂದರೆ ಇನ್ನು ಮುಂದೆ ನೀವು ಏಳು ಲಕ್ಷದ ಆದಾಯದವರೆಗೆ ಯಾವುದೇ ಒಂದು ತೆರಿಗೆ ಕಟ್ಟುವಂತಿಲ್ಲ ಇದರಿಂದ ಜನರಿಗೆ ಏಳು ಲಕ್ಷದವರೆಗೆ ಉಳಿತಾಯ ಮಾಡಲು ಸಹಾಯವಾಗಲಿದೆ ಯಾವುದೇ ಒಂದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡುವ ಅವಶ್ಯಕತೆ ಇಲ್ಲ ಎಂದು ಹೊಸ ಒಂದು ತೆರಿಗೆ ಪದ್ಧತಿಯಲ್ಲಿ ಹೇಳಲಾಗಿದೆ ಸ್ನೇಹಿತರೆ ಈ ಒಂದು ಹಿಂದೆ ಒಂದು ವರ್ಷದಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಹಣವನ್ನು ಗಳಿಸಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕೆಂದು ಹೇಳಲಾಗುತ್ತಿತ್ತು ಆದರೆ ಈಗ ನಿಯಮ ಬದಲಾವಣೆ ಮಾಡಲಾಗಿದೆ ಏಳು ಲಕ್ಷಕ್ಕಿಂತ ಹೆಚ್ಚಿಗೆ ಏನಾದರೂ ಒಂದು ವರ್ಷದಲ್ಲಿ ನೀವು ದುಡಿಯುತ್ತಿರುವಾಗಿದ್ದರೆ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗಿರುತ್ತದೆ ಎಂಬ ಮಾಹಿತಿ ಲಭ್ಯವಾಗಿದೆ ಇನ್ನು ಎರಡನೇ ಹೊಸ ನಿಯಮ ಹಾಲ್ಮಾರ್ಕ್ ನಿಯಮ ಹೌದು ಸ್ನೇಹಿತರೆ ಬಂಗಾರ ಖರೀದಿ ಮಾಡುವರು ಅಥವಾ ಮಾರಾಟ ಮಾಡುವವರಿಗೆ ಮುಖ್ಯವಾದ ಸುದ್ದಿ ಇನ್ನು ಮುಂದೆ ನಾಲ್ಕು ಅಂಕಿಯುಳ್ಳ ಹಾಲ್ಮಾರ್ಕ್ ಮಾರಾಟ ಮಾಡುವುದನ್ನು ಕೇಂದ್ರ ಸರ್ಕಾರ ನಿಷೇಧ ಮಾಡಿದೆ ನೀವು ಕೂಡ ಏನಾದರೂ ಬಂಗಾರ ಖರೀದಿ ಮಾಡುವಾಗ ಆರು ಅಂಕಿಯುಳ್ಳ ಅಲ್ಫಾ ನ್ಯಮೋರಿಕ್ ಹಾಲ್ಮಾರ್ಕಿಂಗ್ ಇರುವ ಬಂಗಾರವನ್ನು ಮಾತ್ರ ಖರೀದಿ ಮಾಡಬೇಕು ಮತ್ತು ಇದು ಕಡ್ಡಾಯ ಎಂದು ಕೇಂದ್ರ ಸರ್ಕಾರ ಹೇಳಿಕೆಯನ್ನು ನೀಡಿದೆ ಸ್ನೇಹಿತರೆ ಬಂಗಾರ ಪ್ರೇರಿಗೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ಇನ್ನು ಮಹಿಳಾ ಸಮ್ಮಾನ್ ಯೋಜನೆ ಕೂಡ ಇಂದಿನಿಂದ ಜಾರಿಗೆ ಆಗಿದೆ ಹೌದು ಬಜೆಟ್ನಲ್ಲಿ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಮಹಿಳೆಯರಿಗಾಗಿನೇ ಒಂದು ವಿಶೇಷ ಉಳಿತಾಯ ಯೋಜನೆಯನ್ನು ಚಾಲನೆ ನೀಡಿದ್ದರು ಆ ಒಂದು ಮಹಿಳಾ ಸಮ್ಮಾನ್ ಉಳಿತಾಯ ಯೋಜನೆ ಕೂಡ ಈಗ ಶುರುವಾಗಿದೆ ಇದರಲ್ಲಿ ಮಹಿಳೆಯರಿಗೆ ತಮ್ಮ ಉಳಿತಾಯದ ಹಣದ ಮೇಲೆ ಅಂದರೆ ಸೇವಿಂಗ್ ಅಕೌಂಟ್ ಮೇಲೆ ಶೇಕಡಾ ಏಳು ಪಾಯಿಂಟ್ ಐದರಷ್ಟು ಬಡ್ಡಿ ಸಿಗಲಿದೆ ಮಹಿಳೆಯರು ಎರಡು ಲಕ್ಷ ರೂಪಾಯಿವರೆಗೆ ಗರಿಷ್ಠ ಎರಡು ಲಕ್ಷ ರೂಪಾಯಿವರೆಗೆ ಠೇವಣಿ ಮಾಡಿದರೆ ಎರಡು ವರ್ಷಗಳಲ್ಲಿ ಅವರಿಗೆ ಮೂವತ್ತೆರಡು ಸಾವಿರ ರೂಪಾಯಿ ಹೆಚ್ಚಿಗೆ ಆಗಿ ಬಡ್ಡಿ ಹಣವನ್ನು ಪಡಿಬಹುದು ಇದು ಮಹಿಳಾ ಸಮ್ಮಾನ್ ಯೋಜನೆ ಆದ ಪರಿಣಾಮ ಮಹಿಳೆಯರು ಮಾತ್ರ ಈ ಒಂದು ಖಾತೆಯನ್ನು ತೆರೆಯಲು ಹರ್ಹರಾಗಿರುತ್ತಾರೆ ಇನ್ನು ಪ್ಯಾನ್ ಕಾರ್ಡ್ ಕುರಿತಂತೆ ಮುಖ್ಯವಾದ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತು ಸ್ನೇಹಿತರೆ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡುವ ಗುಡುಗು ಮತ್ತೆ ವಿಸ್ತರಣೆ ಮಾಡಲಾಗಿದೆ ಆದರೆ ಒಂದು ಸಾವಿರ ರೂಪಾಯಿ ದಂಡ ಕಟ್ಟುವುದು ಕೂಡ ಕಡ್ಡಾಯವಾಗಿದೆ ಒಂದು ನೀವು ಏನಾದರೂ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋಕೆ ಒಂದು ಸಾವಿರ ಕೊಡಬೇಕಲ್ಲ ಅಂತ ಸುಮನಾಗಿ ಬಿಟ್ಟರೆ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗುತ್ತದೆ ಆ ಒಂದು ಸಮಯದಲ್ಲಿ ಮತ್ತೆ ಪ್ಯಾನ್ ಕಾರ್ಡನ್ನು ಸಕ್ರಿಯ ಮಾಡಲು ಹತ್ತು ಸಾವಿರ ರೂಪಾಯಿ ವರೆಗೆ ದಂಡವನ್ನು ಕಟ್ಟಬಹುದಾಗಬಹುದು ಎಂದು ಈಗಾಗಲೇ ಹಣಕಾಸು ಇಲಾಖೆ ಸೂಚನೆ ನೀಡಿದೆ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಎಂದು ಕೇಂದ್ರ ಸರ್ಕಾರ ಹಲವು ಬಾರಿ ಗಡುವು ವಿಸ್ತರಿಸಿದ್ದರೂ ಕೂಡ ಹಲವಾರು ಜನರು ಅದನ್ನ ಅಷ್ಟು ಪರಿಣಾಮವಾಗಿ ತೆಗೆದುಕೊಂಡಿದ್ದಿಲ್ಲ ಆದರೆ ಈಗ ದಂಡ ಕಟ್ಟುವುದರ ಮೂಲಕ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡುವ ಪರಿಸ್ಥಿತಿ ಒಂದು ವೇಳೆ ನೀವೇನಾದರೂ ಪ್ಯಾನ್ ಕಾರ್ಡ್ ಈಗಲೂ ಕೂಡ ಲಿಂಕ್ ಮಾಡಿಲ್ಲವೆಂದರೆ ಮುಂದಿನ ದಿನಗಳಲ್ಲಿ ಹತ್ತು ಸಾವಿರ ದಂಡ ಕಟ್ಟುವ ಪರಿಸ್ಥಿತಿ ಎದುರಾಗಲಿದೆ ಇನ್ನು ಮತ್ತೊಂದು ಶಾಕಿಂಗ್ ಸುದ್ದಿ ಔಷಧಿಗಳ ಬೆಲೆ ಮತ್ತೆ ದುಬಾರಿಯಾಗಿದೆ ಮತ್ತು ಇದು ಈಗ ಸತತವಾಗಿ ಮೂರನೇ ವರ್ಷ ಬೆಲೆ ಏರಿಕೆ ಬಿಸಿ ರಾಜ್ಯದ ಜನತೆಗೆ ದೇಶದ ಜನತೆಗೆ ಮುಟ್ಟುತ್ತಿದೆ ಈ ಒಂದು ಹಿಂದೆಯೂ ಕೂಡ ದುಬಾರಿಯಾಗಿತ್ತು ಆದರೆ ಅಷ್ಟೊಂದು ದುಬಾರಿ ಆಗಿದ್ದಿಲ್ಲ ಆದರೆ ಈ ಬಾರಿ ಶೇಕಡ ಹನ್ನೆರಡು ಪಾಯಿಂಟ್ ಎರಡರಷ್ಟು ಬೆಲೆ ದುಬಾರಿಯಾಗಿದೆ ಅಂದರೆ ಹೃದಯ ಔಷಧಿಗಳು ಇದೇ ರೀತಿಯಾಗಿ ಡಯಾಲಿಸಿಸ್ ಶುಗರ್ ಬಿಪಿ ಸೇರಿದಂತೆ ಒಟ್ಟು ಮುನ್ನೂರ ಎಂಬುದು ಇಪ್ಪತ್ನಾಲ್ಕು ಔಷಧಿಗಳ ಬೆಲೆ ಹನ್ನೆರಡು ಪಾಯಿಂಟ್ ಎರಡರಷ್ಟು ಏರಿಕೆ ಮಾಡಿ ದೇಶದ ಜನತೆಗೆ ಬಿಸಿಯನ್ನು ಮುಟ್ಟಿಸಿದ್ದಾರೆ ಹೌದು ಸ್ನೇಹಿತರೆ ಏಪ್ರಿಲ್ ಒಂದರಿಂದಲೇ ಈ ಒಂದು ಹೊಸ ಬೆಲೆಗಳು ಜಾರಿಗೆ ಆಗಲಿದ್ದು ಇದರ ಅಡಿಯಲ್ಲಿ ನೋವು ನಿವಾರಕ ಸೋಂಕು ನಿವಾರಕ ಪ್ರತಿ ಜೀವಕ ಒಂದು ಔಷಧಿಗಳು ಹೃದಯ ಔಷಧಿಗಳು ಸೇರಿ ಹಲವು ಔಷಧಿಗಳು ದುಬಾರಿಯಾಗಿದೆ ಎಂದು ಹೇಳಲಾಗಿದೆ ಒಂದು ವೇಳೆ ಏನಾದರೂ ಒಬ್ಬ ವ್ಯಕ್ತಿ ಒಂದು ಕುಟುಂಬದಲ್ಲಿ ಒಂದು ತಿಂಗಳಿಗೆ ಐದು ಸಾವಿರ ಕೊಟ್ಟು ಈ ಒಂದು ಹಿಂದೆ ಔಷಧಿಗಳನ್ನು ಖರೀದಿ ಮಾಡುತ್ತಿದ್ದರೆ ಈಗ ಅದೇ ಔಷಧಿಗಳನ್ನು ಐದು ಸಾವಿರದ ಆರುನೂರು ರೂಪಾಯಿ ಅಂದರೆ ಹೆಚ್ಚುವರಿಯಾಗಿ ಆರುನೂರು ಕೊಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಇನ್ನು ಮತ್ತೊಂದು ಶಾಕಿಂಗ್ ಸುದ್ದಿ ರಾಜ್ಯ ಕರ್ನಾಟಕದಲ್ಲಿ ನೀತಿ ಸಂಹಿತೆ ಜಾರಿಗೆಯಲ್ಲಿರುವಾಗಲೇ ಅಧಿಕಾರಿಗಳು ಅಟ್ಟಹಸ ಮೆರೆದಿದ್ದಾರೆ ರೈತರ ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ದೌರ್ಜನ್ಯವೆಸಗಿದ್ದಾರೆ ಎಂದು ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷಕರಾದಂಥ ಎಚ್ ಆರ್ ಬಸವರಾಜಪ್ಪ ಅವರಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಅಷ್ಟಕ್ಕೂ ಏನಾಗಿದೆ ಅಂದರೆ ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅಟ್ಟಹಸವನ್ನು ಮೆರೆದಿದ್ದಾರೆ ನೀತಿ ಸಂಹಿತೆ ಜಾರಿಗೆಯಲ್ಲಿರುವಾಗಲೇ ಅರಣ್ಯ ಅಧಿಕಾರಿಗಳು ರೈತರ ಮೇಲೆ ದೌರ್ಜನ್ಯವೆಸಗಿದ್ದಾರೆ ಕಂದಾಯ ಭೂಮಿಯಲ್ಲಿ ಮೂರು ದಶಕದಿಂದ ರೈತರು ಸಾಗುವಳಿಯಲ್ಲಿ ಮಾಡುತ್ತಿದ್ದರು ಈಗ ಸಾಗುವಳಿ ಭೂಮಿ ಅರಣ್ಯ ಇಲಾಖೆಗೆ ಸೇರಿದ್ದು ಎಂದು ಅಧಿಕಾರಿಗಳು ತೆರವುಗೊಳಿಸಲು ಮುಂದಾಗಿದ್ದಾರೆ ಇದೇ ನಡುವೆ ಬಡವರ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾರಣಾಂತಿಕ ಹಲ್ಲೆ ಮಾಡಿ ರಾಕ್ಷಸ ಪ್ರವೃತ್ತಿ ತೋರಿದ್ದಾರೆ ಎಂದು ಎಚ್ ಆರ್ ಬಸವರಾಜಪ್ಪ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮೊದಲು ರೈತರ ಮತ್ತು ಅಧಿಕಾರಿಗಳ ಮಾತಿನ ಚಕಮಕಿ ನಡೆದಿದೆ ನಂತರ ಅದು ಗಲಾಟೆಯಾಗಿ ಪರಿಣಮಿಸಿ ನಂತರ ರೈತರು ಕೂಡ ಕಲ್ಲು ತೂರಾಟ ಮಾಡಿದ್ದಾರೆ ಅದಾದ ಬಳಿಕ ಅಧಿಕಾರಿಗಳು ಕೂಡ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಇದೇ ನಡುವೆ ರೈತರ ವಿರುದ್ಧ ಕೇಸ್ ದಾಖಲಿಸಿ ಕೆಲವು ರೈತರನ್ನ ಜೈಲಿಗೂ ಕೂಡ ಅಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ ರೈತರ ಮೇಲೆ ದೌರ್ಜನ್ಯ ಎಸಗಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಎಚ್ ಆರ್ ಬಸವರಾಜಪ್ಪ ಅವರಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಜಲಾಶಯದಲ್ಲಿ ಮುಳುಗಿ ಪ್ರಾಣ ಕಳೆದುಕೊಂಡಿದ್ದಾರೆ ಒಬ್ಬ ಯುವಕ ಮತ್ತು ಇಬ್ಬರು ಯುವತಿಯರು ಹೌದು ಸ್ನೇಹಿತರೆ ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಮುಳುಗಿ ಒಬ್ಬ ಯುವಕ ಹಾಗೂ ಇಬ್ಬರು ಯುವತಿಯರು ಮೃತಪಟ್ಟಿರುವ ಘಟನೆ ನಡೆದಿದೆ ಇಮ್ರಾನ್ ಖಾನ್ ಎಂಬ ಇಪ್ಪತ್ತು ವರ್ಷದ ಯುವಕ ರಾಧಿಕಾ ಎನ್ನುವಳು ಹತ್ತೊಂಬತ್ತು ಮತ್ತು ಪೂಜೆ ಎನ್ನುವರು ಹತ್ತೊಂಬತ್ತು ವರ್ಷದ ಮೃತ ದುರ್ದೈವಿಗಳಾಗಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಈ ಒಂದು ಘಟನೆ ನಡೆದಿದೆ ಮೂವರು ಕೂಡ ಈಜಲು ಹೋಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದೇ ವೇಳೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಮೃತಪಟ್ಟಿರುವ ಮೂವರು ವಿದ್ಯಾರ್ಥಿಗಳು ಬೆಂಗಳೂರಿನ ಕರ್ನಾಟಕ ಕಾಲೇಜಿನಲ್ಲಿ ಡಿ ಫಾರ್ಮ್ ವ್ಯಾಸಂಗ ಮಾಡುತ್ತಿದ್ದರು ಫೋಟೋ ಶೂಟ್ ಮಾಡಲು ಹೋಗಿದ್ದಾರಂತೆ ಆದರೆ ಮೂರು ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದಾರೆ ಇನ್ನು ಕೊನೆಯ ಮುಖ್ಯವಾದ ಮಾಹಿತಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ದ ಪ್ರಲ್ವಾದ್ ಜೋಶಿ ಅವರು ಈಗ ವ್ಯಂಗ್ಯವಾಡಿದ್ದಾರೆ ಸಿದ್ದರಾಮಯ್ಯ ಅವರು ಎರಡ್ ಇಪ್ಪತ್ನಾಲ್ಕು ಕ್ಷೇತ್ರಗಳಿಂದಲೂ ಕೂಡ ಸ್ಪರ್ಧೆ ಮಾಡಲಿ ಎಂದು ಪ್ರಹ್ಲಾದ್ ಜೋಶಿ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ವ್ಯಂಗ್ಯವಾಡಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತಹ ಪ್ರಹ್ಲಾದ್ ಜೋಶಿ ಅವರು ಇಡೀ ಕರ್ನಾಟಕದಲ್ಲಿ ಕ್ಷೇತ್ರಕ್ಕಾಗಿ ಹುಡುಕಾಟ ಮಾಡಿರುವ ಸಿದ್ದರಾಮಯ್ಯ ಅವರಿಗೆ ಇನ್ನೂ ಕೂಡ ಕ್ಷೇತ್ರವೇ ಸಿಕ್ಕಿಲ್ಲ ಅವರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎರಡ್ ಕ್ಷೇತ್ರಗಳಿಂದಲೂ ಕೂಡ ಸ್ಪರ್ಧೆ ಮಾಡಲಿ ಎಂದು ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ವ್ಯಂಗ್ಯವಾಡಿದ್ದಾರೆ ಈಗ ಸಿದ್ದರಾಮಯ್ಯ ವರುಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದಾಗಿ ಹೇಳುತ್ತಿದ್ದಾರೆ ಅಪ್ಪನಿಗಾಗಿ ಮಗ ದೊಡ್ಡ ತ್ಯಾಗ ಮಾಡಿದ ರೀತಿಯಲ್ಲಿ ಬಿಂಬಿಸಿಕೊಳ್ಳುತ್ತಿದ್ದಾರೆ ಆದರೆ ವರುಣಾ ಕ್ಷೇತ್ರದಲ್ಲಿ ಸೋಲುತ್ತೇನೆ ಎನ್ನುವ ಭಯದಿಂದಲೇ ಸಿದ್ದರಾಮಯ್ಯನವರು ಈಗ ಮತ್ತೊಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ಮುಂದಾಗಿದ್ದಾರೆ ಎಂದು ಪ್ರಹ್ಲಾದ್ ಜೋಶಿ ಅವರು ಟೀಕೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗಾಗಲೇ ವರುಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದಾಗಿ ಹೇಳಿಕೆ ನೀಡಿದ ಬೆನ್ನಲ್ಲೇ ಕೋಲಾರದಿಂದಲೂ ಕೂಡ ಒತ್ತಾಯ ಕೇಳಿ ಬರುತ್ತಿದೆ ಅಲ್ಲಿಯೂ ಕೂಡ ಸ್ಪರ್ಧೆ ಮಾಡುತ್ತೇನೆ ಎಂದು ಹೇಳಿಕೆಯನ್ನು ನೀಡಿದ್ದರು ಅದೇ ಹೇಳಿಕೆಗೆ ಈಗ ಪ್ರಹ್ಲಾದ್ ಜೋಶಿ ಅವರು ತಿರುಗೇಟನ್ನು ನೀಡಿದ್ದಾರೆ ಸಿದ್ದರಾಮಯ್ಯ ಎರಡ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಂದಲೂ ಕೂಡ ಸ್ಪರ್ಧೆ ಮಾಡಲಿ ಎಂದು ಪ್ರಹ್ಲಾದ್ ಜೋಶಿ ಅವರು ವ್ಯಂಗ್ಯವಾಡಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಈ ಒಂದು ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ